ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕರ್ನಾಟಕದ ಸಿ ಎಂ ಯಾರಾಗ್ತಾರೆ ಸದ್ಯ ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ಅಂತಲೇ ಹೇಳ್ಬೋದು ಇದಕ್ಕೆ ಯಾರು ಕರ್ನಾಟಕದ ಸಿ ಎಮ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬಸವರಾಜ್ ಬೊಮ್ಮಾಯಿಯವರು ಬಿ ಜೆ ಪಿಯಿಂದ ಸಿ ಎಂ ಆಗ್ತಾರ ಅವರನ್ನೇ ಬಿ ಜೆ ಪಿಯವರು ಕಂಟಿನ್ಯೂ ಮಾಡ್ತಾರಾ ಗೆದ್ದರೆ ಕಾಂಗ್ರೆಸ್ನಿಂದ ಯಾರು ಸಿ ಎಮ್ ಆಗ್ತಾರೆ ಗೆದ್ದರೆ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಇನ್ನು ಜೆ ಡಿ ಎಸ್ನಲ್ಲಿ ಕಿಂಗ್ ಮೇಕರ್ ಆದರೆ ಯಾರು ಸಿ ಎಂ ಆ್ಯಸ್ ಯೂಶ್ವಲ್ ಆಗಿ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ನಾವು ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಮಾತನಾಡೋಣ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಜೆ ಡಿ ಎಸ್ನ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹಾಸನದಲ್ಲಿ ಸೊ ಕೆಲವೊಂದಿಷ್ಟು ವಿಚಾರಗಳನ್ನು ಮಾತನಾಡಿದರೆ ಎಚ್ ಡಿ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರ ಎಲೆಕ್ಷನ್ ಏನಿದೆ ರಾಜ್ಯ ವಿಧಾನಸಭಾ ಎಲೆಕ್ಷನ್ ಜೆ ಡಿ ಎಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ ನಾನು ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅನ್ನೋ ಮಾತನ್ನು ಪದೇ ಪದೇ ಎಚ್ ಡಿ ಅವರು ಹೇಳ್ತಾ ಇದ್ದಾರೆ ಇವತ್ತು ಕೂಡ ಆ ಮಾತನ್ನು ಹೇಳಿದ್ದಾರೆ ಜೆ ಡಿ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕನಿಷ್ಠ ನೂರ ಮೂವತ್ತು ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಆ ಮುಖಾಂತರ ರಾಜ್ಯದಲ್ಲಿ ಜೆ ಡಿ ಎಸ್ ಚುಕ್ಕಾಣಿಯನ್ನು ಹಿಡಿಯುತ್ತೆ ಅನ್ನೋ ಮಾತನ್ನು ಸಾಕಷ್ಟು ತುಂಬ ಆತ್ಮವಿಶ್ವಾಸದಿಂದ ಮಾತನಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು ಅವರೆಷ್ಟೇ ಆತ್ಮವಿಶ್ವಾಸದಿಂದ ಮಾತಾಡಬಹುದು ಅಥವಾ ನಾನೇ ಸಿ ಎಮ್ ಅಭ್ಯರ್ಥಿ ಅಂತ ಹೇಳ್ಬೋದು ಅದರಲ್ಲೇನು ತಪ್ಪಿಲ್ಲ ಯಾಕಂದರೆ ಅತಂತ್ರ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಏನಾಗಿತ್ತು ಅಂತ ಎಲ್ಲರಿಗೂ ಗೊತ್ತು ಅವರೇ ಸಿ ಎಮ್ ಆಗಿದ್ದರು ಅತಂತ್ರ ಫಲಿತಾಂಶ ಬಂದರೆ ಜೆ ಡಿ ಎಸ್ಗೆ ಚಾನ್ಸು ಲಕ್ಕು ಎಲ್ಲವೂ ಬರುತ್ತೆ ಆದರೆ ನೂರ ಮೂವತ್ತು ಸ್ಥಾನ ನೂರ ನಲ್ವತ್ತು ಸ್ಥಾನ ಅಥವಾ ನೂರ ಇಪ್ಪತ್ತ್ಮೂರು ಸ್ಥಾನ ನೂರ ಹದಿಮೂರು ಸ್ಥಾನ ಅನ್ನೋದೆಲ್ಲ ಕನಸು ಅಷ್ಟೆ ಸೊ ಅದನ್ನು ಕುಮಾರಸ್ವಾಮಿ ಅವ್ರಿಗೂ ಗೊತ್ತು ಅದು ನೂರಿಪ್ಪತ್ತು ಸ್ಥಾನ ನೂರು ಮೂವತ್ತು ಸ್ಥಾನ ಬರೋಲ್ಲ ಜೆ ಡಿ ಎಸ್ಗೆ ಅಂತ ಅಂದರೆ ಅಷ್ಟು ಶ್ರಮವಹಿಸಿ ಜೆ ಡಿ ಎಸ್ ಈಗ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇಲ್ಲ ಕೇವಲ ಹಳೇ ಮೈಸೂರು ಭಾಗಕ್ಕೆ ಮಾತ್ರ ಜೆ ಡಿ ಎಸ್ ಸೀಮಿತ ಆಗ್ತಾಯಿದೆ ಜೆ ಡಿ ಎಸ್ನ ಎಮ್ ಎಲ್ ಎಗಳು ಮಾಜಿ ಎಮ್ ಎಲ್ ಎಗಳು ಜೆ ಡಿ ಎಸ್ನ ಮುಖಂಡರು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಪಕ್ಷವನ್ನು ಇದ್ದಾರೆ ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಜೆ ಡಿ ಎಸ್ ನೆಲೆ ಇಲ್ಲದಂತೆ ಆಗ್ತಾಯಿದೆ ಒಂದು ಪ್ರಾದೇಶಿಕ ಪಕ್ಷ ಅಂತ ಹಣೆ ಪಟ್ಟಿಯನ್ನು ಕಟ್ಕೊಂಡು ಕುಮಾರಸ್ವಾಮಿ ಅವರ ಪಕ್ಷ ಜೆ ಡಿ ಎಸ್ ಈಗ ಕೇವಲ ನಾಲ್ಕೈದು ಜಿಲ್ಲೆಗಳಿಗೆ ಸೀಮಿತ ಆಗ್ತಾ ಇದೆಯೇನೋ ಅನ್ನೋ ಒಂದು ಚರ್ಚೆ ತುಂಬ ದಿನದಿಂದ ಇದೆ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಸಿ ಎಂ ಆಗಿದ್ದಾಗ ಕೇವಲ ರಾಮನಗರ ಮಂಡ್ಯ ಹಾಸನ ಮುಖ್ಯಮಂತ್ರಿ ಅಂತ ಅವ್ರಿಗೆ ಕರೀಲೇ ಆಗ್ತಾ ಅವರನ್ನು ಕರೀತಾ ಇದ್ರು ಕೇವಲ ಹಾಸನ ರಾಮನಗರ ಮತ್ತು ಮಂಡ್ಯಕ್ಕೆ ಮಾತ್ರ ಅವರು ಸಿ ಎಂ ಉತ್ತರ ಕರ್ನಾಟಕಕ್ಕೆ ಸಿ ಎಂ ಅಲ್ಲ ಅಂತ ಎಲ್ಲರೂ ಕೂಡ ಅವರನ್ನು ಟೀಕೆ ಮಾಡ್ತಾಯಿದ್ರು ವ್ಯಂಗ್ಯ ಮಾಡ್ತಾಯಿದ್ರು ಸೊ ಅದೆಲ್ಲ ಬೀಳೋಣ ಈಗ ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಎಲೆಕ್ಷನ್ಗೆ ಬರೋಣ ಸೊ ಎರಡು ಸಾವಿರದ ಇಪ್ಪತ್ತ್ಮೂರರ ಎಲೆಕ್ಷನ್ ಅಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಸಿ ಎಮ್ ಇಬ್ರಾಹಿಂ ಅವರು ಕೂಡ ಮಾತನಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕುಮಾರಸ್ವಾಮಿ ಅವರೇ ಸಿ ಎಮ್ ಆಗ್ತಾರೆ ನಾವೇ ನಂಬರ್ ಒನ್ ರಾಷ್ಟ್ರೀಯ ಪಕ್ಷಗಳು ಈಗೇನಿದ್ದಾವೆ ಜೆ ಡಿ ಎಸ್ ಬಿಟ್ಟು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಕೂಡ ಎರಡನೇ ಸ್ಥಾನಕ್ಕೆ ಪೈಪೋಟಿಯನ್ನು ನಡೆಸ್ತಾ ಇದ್ದಾವೆ ಎರಡೂ ಕೂಡ ಮೊದಲ ಸ್ಥಾನದಲ್ಲಿ ಇಲ್ಲ ನಾವೇ ನಂಬರ್ ಒನ್ ಅಧಿಕಾರಕ್ಕೆ ಬಂದೇ ಬರ್ತೀವಿ ಕುಮಾರಸ್ವಾಮಿ ಅವರು ಸಿ ಎಮ್ ಆಗ್ತಾರೆ ಅನ್ನೋ ಮಾತನ್ನು ಸಿ ಎಮ್ ಇಬ್ರಾಹಿಂ ಕೂಡ ಹೇಳ್ತಾ ಇದ್ದಾರೆ ಏನಪ್ಪ ಇವತ್ತು ಸ್ಪೆಷಲ್ಲು ಅಂದರೆ ಹಾಸನಕ್ಕೆ ಹೋಗಿದ್ದರು ಅವರು ಕೆಲವೊಂದಿಷ್ಟು ಎಮೋಷ್ನಲ್ಲಾಗಿ ಮಾತಾಡಿದ್ರು ಸಾಮಾನ್ಯವಾಗಿ ಕುಮಾರಸ್ವಾಮಿ ಎಮೋಷನಲ್ ಆಗಿ ಮಾತಾಡ್ತಾರೆ ನಾನು ಹುಟ್ಟಿದ ಜಿಲ್ಲೆ ಇದು ನಾನು ರಾಜಕೀಯವಾಗಿ ಬೆಳೆದಿದ್ದು ರಾಮನಗರ ಜಿಲ್ಲೆ ಸೊ ರಾಮನಗರ ಜಿಲ್ಲೆ ಜನರಿಗೆ ನಾನು ಋಣಿಯಾಗಿರ್ತೀನಿ ಅಷ್ಟೇ ಋಣ ಹಾಸನ ಜಿಲ್ಲೆ ಜನರಿಗೆ ಇದೆ ನಿಮ್ಮ ಮನೆ ಮಕ್ಕಳು ತಪ್ಪು ಮಾಡಿದ್ರೆ ನೀವು ಕ್ಷಮಿಸಲ್ವೇ ನನ್ನನ್ನು ಕೂಡ ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸಿಬಿಡಿ ನನ್ನ ಸೊ ರೇವಣ್ಣ ಅವರು ಏನೋ ಸಿಟ್ಟಲ್ಲಿ ಮಾತನಾಡ್ತಾರೆ ಕೋಪ ಬಂದಾಗ ಮಾತನಾಡ್ತಾರೆ ಬೈದ್ಬಿಡ್ತಾರೆ ಅವ್ರಿಗೆ ಒಂದು ರೀತಿ ಮಗುವಿನ ಮನಸ್ಸು ಎಲ್ಲ ಕೂಡ ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ಅವರು ಮಾತನಾಡ್ತಾರೆ ಹೊರತು ವೈಯಕ್ತಿಕವಾಗಿ ಅಥವಾ ಸುಮ್ಮನೆ ವಿನಾಕಾರಣವಾಗಿ ದ್ವೇಷವನ್ನು ಸಾಧಿಸೋದಿಲ್ಲ ರೇವಣ್ಣ ಅವರು ಜಿಲ್ಲೆಯ ಅಭಿವೃದ್ಧಿ ಜನರ ಅಭಿವೃದ್ಧಿಗಾಗಿ ಅವ್ರು ಮಾತನಾಡ್ತಾರೆ ಸೊ ಮನಸಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ ನನಗೆ ಸೂರಜ್ಜು ಅಷ್ಟೇ ಪ್ರಜ್ವಲ್ಯು ಅಷ್ಟೇ ಅವರ ಭವಿಷ್ಯ ಕೂಡ ನನಗೆ ಮುಖ್ಯ ನಿಖಿಲ್ ಎಷ್ಟು ನನಗೆ ಸೂರಜ್ಜು ಮತ್ತು ಪ್ರಜ್ವಲ್ ಕೂಡ ಅಷ್ಟೇ ಅನ್ನೋ ಮಾತನ್ನು ಕುಮಾರಸ್ವಾಮಿ ಅವ್ರು ಹೇಳಿದರು ಪರೋಕ್ಷವಾಗಿ ಎಲ್ಲೋ ಕುಟುಂಬ ರಾಜಕಾರಣ ಬಗ್ಗೆ ಏನು ಟೀಕೆ ವ್ಯಕ್ತವಾಗ್ತಾ ಇತ್ತು ಅದರ ಬಗ್ಗೆ ಕೂಡ ಮಾತನಾಡಿದರೆ ಜೊತೆಗೆ ಪ್ರೀತಮ್ ಗೌಡ ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನೆಲ್ಮಂಗ್ಲ ರೋಡ್ ಇರಬಹುದು ಕೆಲವೊಂದು ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ ಈಗ ಪ್ರೀತಮ್ ಗೌಡ ಬಂದು ಯಾವುದೋ ಒಂದು ಏರ್ಪೋರ್ಟ್ ವಿಚಾರವಾಗಿ ನಾನೇ ಅಭಿವೃದ್ಧಿ ಮಾಡಿದೆ ಅನ್ನೋ ಮಾತನ್ನು ಆಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಅಂದರೆ ಹಾಸನ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಎಲ್ಲಿ ಕೈ ತಪ್ಪುತ್ತೆ ಅನ್ನೋ ಒಂದು ಭಯ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕಾಡ್ತಾ ಇದೆ ಒಂದು ಅರಸೀಕೆರೆ ಮತ್ತೊಂದು ಅರ್ಕಲ್ಗೂಡು ಎರಡೂ ಕ್ಷೇತ್ರದಲ್ಲಿ ಎ ಟಿ ರಾಮಸ್ವಾಮಿ ಮತ್ತು ಶಿವಲಿಂಗೇಗೌಡರು ಜೆ ಡಿ ಎಸ್ನಿಂದ ಒಂದು ಕಾಲನ ಪಕ್ಕಕ್ಕೆ ಇಟ್ಟಿದ್ದಾರೆ ಕಾಂಗ್ರೆಸ್ಗೆ ಯಾವುದೇ ಕ್ಷಣದಲ್ಲೂ ಕೂಡ ಅವರು ಸೇರಬಹುದು ಮತ್ತೊಂದು ಕಡೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಭವಾನಿ ರೇವಣ್ಣ ಅವರನ್ನು ಕ್ಯಾಂಡಿಡೇಟ್ ಮಾಡಬೇಕು ಅಂತ ಈಗಾಗಲೇ ಒಂದು ರೀತಿ ಪರೋಕ್ಷವಾಗಿ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಆಗದೇ ಇದ್ದರೂ ಕೂಡ ಪರೋಕ್ಷವಾಗಿ ಒಂದು ರೀತಿಯ ಅನೌನ್ಸ್ಮೆಂಟ್ ಆದಂತೆ ಕಾಣಿಸ್ತಾ ಇದೆ ಹೀಗಾಗಿ ಅಲ್ಲಿ ಸ್ವರೂಪ್ ಪ್ರಕಾಶ್ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿಗೆ ಸುಮಾರು ಮೂರ್ನಾಲ್ಕು ಕ್ಷೇತ್ರಗಳಲ್ಲಿ ಹಾಸನ ಜಿಲ್ಲೆಯ ಏಳು ಕ್ಷೇತ್ರಗಳ ಪೈಕಿ ಮೂರ್ನಾಲ್ಕು ಕ್ಷೇತ್ರಗಳಲ್ಲಿ ಬಂಡಾಯದ ಬಿಸಿ ಜೆ ಡಿ ಎಸ್ ನಾಯಕರನ್ನು ಕಂಗೆಡಿಸ್ತಾ ಇದೆ ದೇವೇಗೌಡರ ಹುಟ್ಟೂರು ರೇವಣ್ಣ ಅವ್ರ ಜಿಲ್ಲೆ ಕುಮಾರಸ್ವಾಮಿ ಅವ್ರ ಜಿಲ್ಲೆ ಇಡೀ ಜೆ ಡಿ ಎಸ್ ಪರಿವಾರದ ಭದ್ರಕೋಟೆ ಹಾಸನ ಜಿಲ್ಲೆ ಹಾಸನ ಜಿಲ್ಲೆಯಲ್ಲೇ ಇವತ್ತು ಜೆ ಡಿ ಎಸ್ಗೆ ನೆಲೆ ಕಂಡ್ಕೊಳ್ಳೋಕ್ಕೆ ಇಲ್ಲ ಹೀಗಾಗಿ ಹಾಸನದಲ್ಲೇ ಜೆ ಡಿ ಎಸ್ ಉಳಿಸ್ಕೊಳ್ಳೋದಕ್ಕೆ ಇಲ್ಲ ಇನ್ನು ರಾಜ್ಯಾದ್ಯಂತ ನೂರು ಮೂವತ್ತು ಸ್ಥಾನ ಎಲ್ಲಿ ಬರುತ್ತೆ ಜೆ ಡಿ ಎಸ್ಗೆ ಅನ್ನೋದು ಪ್ರಶ್ನೆ ಓಕೆ ಕುಮಾರಸ್ವಾಮಿ ಹೇಳಿದಂತೆ ಅವರೇ ಸಿ ಎಮ್ಮು ನಾನೇ ಸಿ ಎಮ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಏನು ಲೆಕ್ಕಾಚಾರ ಅಂದರೆ ಈಗಾಗಲೇ ತಮಾಷೆ ಅನಿಸ್ಬೋದು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯವರು ಆಗಿ ಎಲೆಕ್ಷನ್ ಹತ್ರ ಬಂದ ತಕ್ಷಣ ಅವರು ಸರ್ವೆ ಮಾಡ್ತಾರೆ ಇಂಟರ್ ಪೋಲ್ ಏನಿದೆ ಅಂತ ಚೆಕ್ ಮಾಡಿಸಿದಾಗ ಯಾವುದೇ ಪಕ್ಷಕ್ಕೆ ಬಹುಮತ ಬರಲ್ಲ ಅಂತ ಒಂದು ಸರ್ವೆ ಎರಡೂ ಪಕ್ಷಗಳಿಗೆ ಬಂದಿದೆ ಬಿ ಜೆ ಪಿ ಒಂದು ತೊಂಬತ್ತರಿಂದ ತೊಂಬತ್ತೈದು ಸ್ಥಾನ ಬರಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಅವರಿಗೆ ಸರ್ವೆ ಬಂದು ನಿಂತ್ಕೊಂಡಿದೆ ಅಲ್ಲಿ ಎರಡು ಮೂರು ಸರ್ವೆ ಮಾಡಿದ್ರು ಕೂಡ ಕಾಂಗ್ರೆಸ್ ಕೂಡ ಅದೇ ಪ್ರಮಾಣಕ್ಕೆ ಬಂದು ನಿಂತ್ಕೊಂಡಿದೆ ಫುಲ್ ಸ್ಟಾಪ್ ಇಟ್ಟಿದೆ ನೂರಕ್ಕೆ ಮೇಲೆ ಯಾರೂ ಹೋಗ್ತಾನೆ ಇಲ್ಲ ಎಲ್ಲ ತೊಂಬತ್ತು ತೊಂಬತ್ತೈದು ನೂರು ತೊಂಬತ್ತರಿಂದ ನೂರು ಅಷ್ಟಕ್ಕೆ ಇಬ್ಬರು ಸೀಮಿತ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯವರು ಸೊ ಉಳಿದ ಸ್ಥಾನ ಜೆ ಡಿ ಎಸ್ಸು ಒಂದು ಇಪ್ಪತ್ತರಿಂದ ಮೂವತ್ತು ಬರ್ಬೋದೇನೋ ಇಲ್ಲ ಮೂವತ್ತರಿಂದ ಮೂವತ್ತೈದು ಬರಬಹುದೇನೋ ಅನ್ನೋ ಲೆಕ್ಕಾಚಾರ ಇದೆ ಅವ್ರಿಗೆ ಆ ಒಂದು ಅತಂತ್ರ ರೀತಿಯ ವಿಧಾನಸಭಾ ಅತಂತ್ರ ಆದರೆ ಸೊ ಜೆ ಡಿ ಎಸ್ ಎ ಕಿಂಗ್ ಮೇಕರ್ ಯಾಕೆಂದರೆ ಪಕ್ಷೇತರ ಅಭ್ಯರ್ಥಿಗಳು ಎಷ್ಟು ಗೆಲ್ಲಬಹುದು ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಇನ್ನೂ ಯಾಕಂದರೆ ಎಲೆಕ್ಷನ್ ಆಗಬೇಕು ಎಲೆಕ್ಷನ್ ಆದಮೇಲೆ ಟಿಕೆಟ್ ಸಿಗದೆ ಬಂಡಾಯವಾಗಿ ಬರ್ತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು ಅಥವಾ ಈಗಾಗಲೇ ಕ್ಷೇತ್ರದಲ್ಲಿ ದುಡಿತಾ ಇರ್ತಾರೆ ಕೆಲವೊಂದಿಷ್ಟು ಜನ ಪಕ್ಷೇತರ ಎಮ್ ಎಲ್ ಎಗಳಾಗಿ ಸೊ ಅವರು ಯಾರು ಗೆಲ್ತಾರೆ ಅನ್ನೋದು ನೋಡಿಕೊಂಡು ಚುನಾವಣೆ ನಿರ್ಧಾರ ಆಗುತ್ತೆ ಕಾಮನ್ ಆಗಿ ನಮ್ಮ ಕರ್ನಾಟಕ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ಪಕ್ಷೇತರರು ಲಾಸ್ಟು ಎರಡು ಸಾವಿರದ ಹದಿಮೂರರಲ್ಲಿ ಅತಿ ಹೆಚ್ಚು ಜನ ಗೆದ್ದಿದ್ರು ಸುಮಾರು ಹನ್ನೆರಡು ಜನ ಏನೋ ಗೆದ್ದಿದ್ರು ಆಗ ಸೊ ಅದಾದ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಆರು ಜನ ಸೊ ಹೀಗೆ ಅಂದರೆ ಕಡಿಮೆ ಪ್ರಮಾಣದಲ್ಲಿ ನಮಗೆ ಪಕ್ಷೇತರರ ಸಂಖ್ಯೆ ಇರುತ್ತೆ ಸೊ ಆದರೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಪಕ್ಷೇತರರು ನಿರ್ಣಯ ಆಗೋದಿಲ್ಲ ಜೆ ಡಿ ಎಸ್ ನಿರ್ಣಾಯ ಆಗುತ್ತೆ ಅನ್ನೋ ಒಂದು ಸರ್ವೆಯ ರಿಸಲ್ಟು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ಗೆ ಒಂದು ರೀತಿ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಹೀಗಾಗಿನೇ ಕಳೆದ ಒಂದು ಮೂರ್ನಾಲ್ಕು ತಿಂಗಳಿಂದ ಕುಮಾರಸ್ವಾಮಿಯವರು ಪದೇ ಪದೇ ನಾನೇ ಈ ರಾಜ್ಯದ ಸಿ ಎಮ್ ನೆಕ್ಸ್ಟ್ ಬರ್ದಿಟ್ಕೊಳ್ಳಿ ಸ್ವಾಮಿ ನಾನೇ ಸಿ ಎಮ್ ಆಗ್ತೀನಿ ಅಂತ ಕುಮಾರಸ್ವಾಮಿಯವರು ಧೈರ್ಯವಾಗಿ ಹೇಳ್ತಾ ಇದ್ದಾರೆ ಸೊ ಆದರೆ ಕುಮಾರಸ್ವಾಮಿಯವರಾಗಿರ್ಬೋದು ಜೆ ಡಿ ಎಸ್ ಅವರಾಗಿರ್ಬೋದು ಅಷ್ಟು ಪ್ರೋಗ್ರೆಸಿವ್ ಆಗಿ ಕಾರ್ಯಕರ್ತರನ್ನು ಪಾಸಿಟಿವ್ ಆಗಿ ಇಡೀ ರಾಜ್ಯಾದ್ಯಂತ ಉರಿದು ಮುಸ್ತಾಯಿಲ್ಲ ನಾನು ಆಗಲೇ ಹೇಳಿದೆ ಕುಮಾರಸ್ವಾಮಿ ಅವರಿಗೆ ಒಂದು ಹಣೆ ಪಟ್ಟಿ ಇತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಸಿ ಎಮ್ ಆದಾಗ ಕೇವಲ ರಾಮನಗರ ಮಂಡ್ಯ ಆಸನಕ್ಕೆ ಸಿ ಎಂ ಆಗಿದ್ದಾರೆ ಅವರು ಅಂತ ಇವತ್ತು ಮಂಡ್ಯದಲ್ಲೂ ಕೂಡ ಜೆ ಡಿ ಎಸ್ಗೆ ಭದ್ರ ನೆಲೆಯಿಲ್ಲ ಏಳು ಜನ ಎಮ್ ಎಲ್ ಎ ಇರಬಹುದು ಈಗ ಆದರೆ ಎರಡು ಸಾವಿರದ ಇಪ್ಪತ್ತ್ ಆ ಏಳು ಜನ ಎಮ್ ಎಲ್ ಎ ಇರ್ತಾರಾ ಡೌಟು ಈಗಾಗಲೇ ಏಳು ಜನದಲ್ಲಿ ಆರು ಜನ ಇದ್ದಾರೆ ಒಬ್ರಿಲ್ಲ ಕೆ ಆರ್ ಪೇಟೆ ನಾರಾಯಣಗೌಡರು ಸೊ ಇನ್ನು ಆರು ಎಮ್ ಎಲ್ ಎಗಳು ಮಾತ್ರ ಜೆ ಡಿ ಎಸ್ನಲ್ಲಿ ಉಳಿದಿದ್ದಾರೆ ಸೊ ಅವರು ಯಾವಾಗ ಕಿತ್ಕೊಂಡು ಹೋಗ್ತಾರೋ ಅಥವಾ ಅವರ ಸ್ಥಾನವನ್ನು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಯಾವಾಗ ರಿಪ್ಲೇಸ್ ಮಾಡುತ್ತೋ ಗೊತ್ತಿಲ್ಲ ಆ ಭಯ ಮಂಡ್ಯ ಜಿಲ್ಲೆಯಲ್ಲೂ ಇದೆ ಜೆ ಡಿ ಎಸ್ಗೆ ಅತಂತ್ರದ ಒಂದು ಭಾವವನ್ನು ಅತಂತ್ರದ ಒಂದು ಭೀತಿಯನ್ನು ಉಂಟು ಮಾಡಿದೆ ಇನ್ನು ರಾಮನಗರಕ್ಕೆ ಬಂದರೆ ರಾಮನಗರ ಮತ್ತು ಚನ್ನಪಟ್ಟಣ ಇಬ್ಬರು ಜೆ ಡಿ ಎಸ್ ಇದ್ದಾರೆ ಮಾಗಡಿ ಜೆ ಡಿ ಎಸ್ ಇದ್ದಾರೆ ಕನಕಪುರ ಕಾಂಗ್ರೆಸ್ ಇದ್ದಾರೆ ಸೊ ನಾಲ್ಕು ಕ್ಷೇತ್ರ ಇದೆ ಈ ನಾಲ್ಕು ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಚನ್ನಪಟ್ಟಣ ಮತ್ತು ಯೋಗೀಶ್ವರ್ ಗೆಲ್ತಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಕನಕಪುರ ಬಂಡೆ ಇದ್ದಾರೆ ರಾಮನಗರ ಎಷ್ಟರ ಮಟ್ಟಿಗೆ ಅಂದರೆ ರಾಮನಗರದಲ್ಲಿ ತುಂಬ ಒಳ್ಳೆ ಕ್ಯಾಂಡಿಡೇಟ್ ಆಗಿದ್ದಾರೆ ಕುಮಾರಸ್ವಾಮಿಯನ್ನು ಸೋಲಿಸಬಹುದು ಅನ್ನೋ ಒಂದು ಲೆಕ್ಕಾಚಾರದಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗರು ಯೋಚನೆ ಮಾಡ್ತಾ ಇದ್ದಾರೆ ಇನ್ನು ಮಾಗಡಿ ಬಾಲಕೃಷ್ಣ ಮತ್ತು ಮೇಲ್ ಬರ್ತಾ ಇದ್ದಾರೆ ರಾಮನಗರದಲ್ಲೂ ಕೂಡ ಜೆ ಡಿ ಎಸ್ ನಿಲ್ಲೋದು ಕಷ್ಟ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಮಂಡ್ಯ ರಾಮನಗರ ಹಾಸನ ಮೂರು ಭದ್ರಕೋಟೆ ಜೆ ಡಿ ಎಸ್ಗೆ ಮೂರು ಜಿಲ್ಲೆಯಲ್ಲೂ ಕೂಡ ನೆಲೆಯನ್ನು ಕಳೆದುಕೊಳ್ತಾ ಇದೆ ಇನ್ನು ಕೋಲಾರ ಬೆಂಗಳೂರು ಗ್ರಾಮಾಂತರ ತುಮಕೂರು ಮೈಸೂರು ಎಲ್ಲೂ ಕೂಡ ಈ ಜಿಲ್ಲೆಗಳಲ್ಲೂ ಕೂಡ ಅಂದರೆ ಹಳೆ ಮೈಸೂರು ಪ್ರಾಂತ್ಯದ ಜಿಲ್ಲೆಯಲ್ಲೂ ಕೂಡ ಜೆ ಡಿ ಎಸ್ ತನ್ನ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ತಾ ಇದೆ ಕಳೆದುಕೊಳ್ತಾ ಇದೆ ಜೆ ಡಿ ಎಸ್ ಎಲ್ಲಿ ಪ್ರಭಾವ ಕಡಿಮೆ ಆಗ್ತಿದೆಯೋ ಅಲ್ಲೆಲ್ಲ ಕಾಂಗ್ರೆಸ್ ನಂಬರ್ ಒನ್ ಕಾಂಗ್ರೆಸ್ಸು ಮೂವ್ ಆನ್ ಆಗ್ತಾಯಿದೆ ಮುಂದಕ್ಕೆ ಹಿಂದೇ ಬಿ ಜೆ ಪಿ ಕೂಡ ಬರ್ತಾ ಇದೆ ಸೊ ಜೆ ಡಿ ಎಸ್ಸು ತಾನು ಅಂದ್ಕೊಂಡಷ್ಟು ಸುಲಭ ಅಲ್ಲ ಈ ಟೈಮಲ್ಲಿ ನಿದ್ದೆ ಮಾಡಿದ್ರೆ ಸುಮ್ಮನೆ ಸೈಲೆಂಟ್ ಆಗಿದ್ದರೆ ಅತಂತ್ರ ಆಗುತ್ತೆ ಬಿಡಿ ಹೆಂಗಾದರೂ ಮಾಡಿ ನಾನು ಸಿ ಎಮ್ ಹಾಕ್ತೀನಿ ಜೆ ಡಿ ಎಸ್ ಅವರೇ ಅಧಿಕಾರಕ್ಕೆ ಬರ್ತಾರೆ ಅಂತ ದಾರಿ ತಪ್ಪಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಎಲೆಕ್ಷನ್ನ ಫಲಿತಾಂಶ ಬೇರೆಯೇ ಆಗಿರುತ್ತೆ ಜೆ ಡಿ ಎಸ್ಸನ್ನು ಮುಗಿಸಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯವರು ಯಾವುದಾದ್ರೂ ಒಂದು ಪಕ್ಷ ಬಹುಮತವನ್ನು ಕೂಡ ಪಡಿಬಹುದು ಯಾಕಂದರೆ ಎಲೆಕ್ಷನ್ ಮೂಡು ಪ್ರತಿ ಹದಿನೈದು ದಿನಕ್ಕೊಂದ್ಸಲ ಚೇಂಜ್ ಆಗ್ತಾ ಹೋಗುತ್ತೆ ಹದಿನೈದು ದಿನಕ್ಕೊಂದು ಸಲ ಚೇಂಜ್ ಆಗುತ್ತೆ ಜನರ ಮೈಂಡ್ಸೆಟ್ಟು ಆಯಾ ವಿಚಾರಗಳ ಬಗ್ಗೆ ಆಯಾ ಕ್ಷೇತ್ರ ಅಥವಾ ಜಿಲ್ಲೆ ಅಥವಾ ಇಡೀ ಸ್ಟೇಟು ಸೊ ರಾಜ್ಯದ ವಿಚಾರಗಳು ಒಂದೊಂದು ಕಾನ್ಸ್ಟೆನ್ಸಿಯಿಂದ ಒಂದೊಂದು ಕಾನ್ಸ್ಟೆನ್ಸಿಗೆ ವಿಭಿನ್ನವಾಗಿರ್ತವೆ ಮತ್ತು ಜನರ ಮೂಡ್ ಕೂಡ ಹದಿನೈದು ದಿನಕ್ಕೊಮ್ಮೆ ಚೇಂಜ್ ಆಗುತ್ತೆ ಆಯಾ ಕ್ಷೇತ್ರದ ಎಮ್ ಎಲ್ ಎ ಪ್ರತಿನಿಧಿಗಳು ಅಭ್ಯರ್ಥಿಗಳು ಅಥವಾ ರಾಜ್ಯದ ಮುಖಂಡರು ಆಡುವಂಥ ಮಾತು ಮಾಡುವಂಥ ಕೆಲಸಗಳು ಜನರ ಮತದಾನದ ಮೇಲೆ ಪರಿಣಾಮವನ್ನು ಬೀರುತ್ತವೆ ಸೊ ಹಾಗಾಗಿ ಹದಿನೈದು ದಿನಕ್ಕೊಮ್ಮೆ ಚೇಂಜ್ ಆಗ್ಬೋದು ಜನರ ಮೈಂಡು ಅದು ಪರ್ಸ್ಪೆಕ್ಟಿವ್ ಕೂಡ ಚೇಂಜ್ ಆಗುತ್ತೆ ಜನರ ಒಂದು ನಿರೀಕ್ಷೆ ಇರ್ಬೋದು ಅವ್ರಿಗೆ ಯಾರು ಓಟ್ ಹಾಕಬೇಕು ಯಾರಿಗೆ ಓಟ್ ಹಾಕಿದ್ರೆ ನಮಗೆ ಬೆಸ್ಟ್ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಚೇಂಜ್ ಆಗುತ್ತೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಎಲೆಕ್ಷನ್ಗೆ ಇನ್ನೂ ಏಳು ತಿಂಗಳ ಬಾಕಿ ಇದೆ ಸೊ ಈ ಏಳು ತಿಂಗಳಲ್ಲಿ ಏನು ಬೇಕಾದರೂ ಆಗಬಹುದು ಕಳೆದ ಮೂರು ತಿಂಗಳಿಂದ ಸಿ ಎಮ್ ಬೊಮ್ಮಾಯಿಯವರು ಬದಲಾವಣೆ ಆಗ್ತಾರೆ ಅನ್ನೋ ಮಾತು ಕೇಳಿ ಬರ್ತಾನೆ ಇದೆ ಚರ್ಚೆ ಆಗ್ತಾನೇ ಇದೆ ಬಟ್ ಆಗಲಿಲ್ಲ ಯಾವುದೇ ಕ್ಷಣದಲ್ಲಿ ಚೇಂಜು ಆಗ್ಬೋದು ಚೇಂಜು ಆಗದೇ ಇರಬಹುದು ಅದರ ಪರಿಣಾಮ ಏನಾಗಬಹುದು ಮಾಜಿ ಸಿ ಎಂ ಕುಮಾರಸ್ವಾಮಿ ಇದನ್ನ ಹೇಗೆ ಎನ್ಕ್ಯಾಶ್ ಮಾಡ್ಕೊಳ್ಬಹುದಾಗಿತ್ತು ಹಿಂದಿ ದಿವಸ್ ಬಗ್ಗೆ ಮಾತಾಡ್ತಾರೆ ಹಿಂದಿ ಹೇರಿಕೆ ಬಗ್ಗೆ ಮಾತನಾಡ್ತಾರೆ ಕನ್ನಡ ಭಾಷೆ ಬಗ್ಗೆ ಮಾತಾಡ್ತಾರೆ ಅಲ್ಲೆಲ್ಲೋ ಬಿಹಾರ್ ಸಿ ಎಂ ನಿತೀಶ್ ಕುಮಾರ್ ಭೇಟಿ ಆಗ್ತಾರೆ ತೆಲಂಗಾಣ ಸಿ ಎಂ ಕೆ ಚಂದ್ರಶೇಖರ್ ಭೇಟಿ ಆಗ್ತಾರೆ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ರೀತಿ ಸ್ಥಳೀಯ ಪಕ್ಷಗಳನ್ನು ಒಗ್ಗೂಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ವೆರಿ ಗುಡ್ ಒಳ್ಳೆ ಬೆಳವಣಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಸ್ಥಳೀಯ ಪಾರ್ಟಿಯನ್ನು ಗುರ್ಸ್ಕೊಳ್ಳೋದು ತುಂಬ ಮಹತ್ವದ್ದು ಈ ಒಂದು ದಿನಗಳಲ್ಲಿ ಒಳ್ಳೆಯದೇ ಆದರೆ ಅಟ್ ದ ಸೇಮ್ ಟೈಮ್ ಕರ್ನಾಟಕದಲ್ಲೂ ಕೂಡ ಕಾರ್ಯಕರ್ತರಿಗೆ ಒಂದು ಉತ್ಸಾಹವನ್ನು ಉಲ್ಲಾಸವನ್ನು ಕೊಡುವಂಥ ಕೆಲಸ ಜೆ ಡಿ ಎಸ್ ಮಾಡಬೇಕಿದೆ ಆ ಸಂದರೆ ಜೆ ಡಿ ಎಸ್ ಕಾರ್ಯಕರ್ತರು ಕಿತ್ತಾಡ್ತಾರೆ ಕೂಗಾಡ್ತಾರೆ ಗಲಾಟೆ ಮಾಡ್ತಾರೆ ರೇವಣ್ಣ ಮುಂದೆ ಅಂದರೆ ಜೆ ಡಿ ಎಸ್ ಪಾರ್ಟಿ ಯಾವ ಹಂತಕ್ಕೆ ಬಂದಿದೆ ಸೊ ಯೋಚನೆ ಮಾಡ್ಬೇಕು ಕುಮಾರಸ್ವಾಮಿಯವರು ನಾನು ಸಿ ಎಮ್ ಹಾಕ್ತೀನಿ ನೂರ ಮೂವತ್ತು ನೂರ ನಲ್ವತ್ತು ಸ್ಥಾನ ಗೆಲ್ತೀನಿ ಅನ್ನೋದಲ್ಲ ಹೇಗೆ ಸಿ ಎಮ್ ಆಗಬೇಕು ಹೇಗೆ ಗೆಲ್ತೀನಿ ಪಕ್ಷವನ್ನು ಹೇಗೆ ಸದೃಢ ಮಾಡಬೇಕು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ಕೊಂಡಿದ್ದರೆ ಪಕ್ಷ ಅಧಿಕಾರಕ್ಕೆ ಬರೋಲ್ಲ ಸಿ ಎಮ್ ಆಗೋಲ್ಲ ಅನ್ನೋದು ಅವ್ರಿಗೆ ಗೊತ್ತಿರಬೇಕು ಬಹುಶಃ ಅವ್ರ ಸುತ್ತಮುತ್ತ ಇರ್ತಕ್ಕಂಥವ್ರು ಕೆಲವರು ದಾರಿ ತಪ್ಪಿಸ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ಇದೆ ಸೊ ನೋಡೋಣ ಅವರು ಅಷ್ಟು ಈಸಿಯಾಗಿ ಎಲ್ಲವನ್ನು ಕೂಡ ಒಪ್ಕೊಳ್ಳಲ್ಲ ಏನೇ ಮಾತಾಡಿದ್ರೂ ಕೂಡ ಕೆಲವೊಂದಿಷ್ಟು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿರ್ತಾರೆ ಸೊ ಆ ಆಗಿ ಯೋಚನೆ ಮಾಡಿರೋದನ್ನ ಮತ್ತಷ್ಟು ಪ್ರಾಕ್ಟಿಕಲ್ಲಾಗಿ ಆನ್ ಗ್ರೌಂಡಲ್ಲಿ ಯೋಚನೆ ಮಾಡಬೇಕು ಕಾರ್ಯಕರ್ತರಿಗೆ ಸ್ವಲ್ಪ ಉತ್ಸಾಹ ಬರಬೇಕು ಏ ಜೆ ಡಿ ಎಸ್ ಹಬ್ಬ ನಾ ನೆಕ್ಸ್ಟು ಜೆ ಡಿ ಎಸ್ ಹಿಂಗಿರಬೇಕು ಅಂತ ಬರೀ ಆಗಲೇ ಹೇಳ್ದಂಗೆ ಮೂರ್ನಾಲ್ಕು ಜಿಲ್ಲೆಗಳಿಗೆ ಸೀಮಿತ ಆಗದೆ ಇಡೀ ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಆದರೆ ಮಾತ್ರ ಸಿ ಎಮ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಸೊ ಆ ಕೆಲಸವನ್ನು ಕುಮಾರಸ್ವಾಮಿ ಕೈಯಲ್ಲಿ ಆಗುತ್ತೆ ಮಾಡ್ತಾರೆ ಅಂತ ನಾವು ಭಾವಿಸ್ತೀವಿ ಎಸ್ ನಿಮ್ಮ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಯಾರು ಸಿ ಎಂ ಆಗಬೇಕು ಕುಮಾರಸ್ವಾಮಿ ಅವರು ಸಿ ಎಮ್ ಆಗಬೇಕಾ ಸೊ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಇದು ಶೋಟ ಮಿಸ್ ಸತೀಶ್ ಸೈನಿಂಗ್ ಆಫ್ ಬಾಯ್ ಬಾಯ್